ಮುದ್ದು ವಿದ್ಯಾರ್ಥಿಗಳೇ ಈಗಾಗಲೇ ಟ್ರಿಗನೋಮೆಟ್ರಿಯ ಒಂದು ಪ್ರಾಬ್ಲಮ್ ಅನ್ನು ನಿಮಗೆ ಸಾಲ್ವ್ ಮಾಡಿ ಹೇಳಿದ್ದೀನಿ ನಾನು ಶ್ರೀ ಎಂಎನ್ ಜಂಕಂಡಿ ಬ್ಲಾಕ್ ರಿಸೋರ್ಸ್ ಪರ್ಸನ್ ಗೋಕಾಕ್ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರತಕ್ಕಂತ ಶ್ರೀ ಜಿಬಿ ಬಳಗಾರ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ವಿಡಿಯೋ ಅನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ನಾನು ನಿಮ್ಮ ಎಕ್ಸಾಮಿನೇಷನ್ ಗೆ ಹೆಲ್ಪ್ ಆಗ್ತಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ ಮಕ್ಕಳೇ ವಿಥೌಟ್ ವೇಸ್ಟಿಂಗ್ ದ ಟೈಮ್ ಲೆಟ್ಸ್ ಗೋ ಟು ದ ವಿಡಿಯೋ ದ ಪ್ರಾಬ್ಲಮ್ ಈಸ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಇಸ್ ಈಕ್ವಲ್ ಟು ಸೆಕ್ ಎ ಪ್ಲಸ್ ಟ್ಯಾನ್ ಎ ಅಂತ ಪ್ರೂವ್ ಮಾಡಬೇಕು ಸೊ ಇವಿ ಪ್ರೂವ್ ಮಾಡುವಾಗ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ನಿಂದ ಸ್ಟಾರ್ಟ್ ಮಾಡಿ ರೈಟ್ ಹ್ಯಾಂಡ್ ಸೈಡ್ಗೆ ಆದರೂ ಹೋಗ್ಬೋದು ಅಥವಾ ರೈಟ್ ಹ್ಯಾಂಡ್ ಸೈಡಿಂದ ಸ್ಟಾರ್ಟ್ ಮಾಡಿ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋಗ್ಬೋದು ಯಾವುದು ಈಸಿ ಇದೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ನಾವು ಐ ವಿಲ್ ಸ್ಟಾರ್ಟ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಸ್ ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಸೊ ಇದನ್ನು ಏನು ಮಾಡೋಣಪ್ಪ ಅಂತಂದರೆ ಅಂಶ ಮತ್ತು ಛೇದಕ್ಕೆ ಒಂದೇ ಫ್ಯಾಕ್ಟರ್ದಿಂದ ಗುಣಿಸೋಣ ಯಾವ ಫ್ಯಾಕ್ಟರ್ದಿಂದ ಗುಣಿಸಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ 1 ಮೈನಸ್ ಸೈನ್ ಎ ಇದೆ ಡಿನಾಮಿನೇಟರಲ್ಲಿ ಸೊ ಇದರ ಅಪೋಸಿಟ್ ಸೈನ್ ಅಂದರೆ 1 ಪ್ಲಸ್ ಸೈನ್ ಎ ಸೊ 1 ಪ್ಲಸ್ ಸೈನ್ ಎಯಿಂದ ಅಂಶಕ್ಕೂ ಮತ್ತು ಛೇದಕ್ಕನ್ನು ಗುಣಿಸೋಣ ಇಲ್ಲಿ ಯಾವುದೇ ರೀತಿ ಬದಲಾವಣೆ ಗಂಡದು ಆಗುವುದಿಲ್ಲ ಯಾಕಂದರೆ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆದರೆ ಅಗೇನ್ ಇಟ್ ಇಸ್ 1 ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎದಿಂದ ಮಲ್ಟಿಪ್ಲೈ ಮಾಡೋಣ ನ್ಯೂಮಿನೇಟರ್ ಮತ್ತು ಡಿನಾಮಿನೇಟರ್ಗೆ ಇವಾಗ ನೋಡಿ ಅಂಶದಲ್ಲಿ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಎರಡು ಸಾರಿ ಇದೆ ಸೊ ಮಲ್ಟಿಪ್ಲೈ ಮಾಡಿದಾಗ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ದಟ್ ಈಸ್ ನಥಿಂಗ್ ಬಟ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ದಟ್ ಈಸ್ ಅಂಡರ್ ರೂಟ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಆಲ್ರೆಡಿ ಇದೆ ಈ ಕಡೆ 1 ಪ್ಲಸ್ ಸೈನ್ ಎ ಇದೆ ಡಿನಾಮಿನೇಟರಲ್ಲಿ ಇವೆರಡು ನೋಡಿ ಇಟ್ ಈಸ್ ಆಫ್ ದ ಫಾರ್ಮ್ ಎ ಮೈನಸ್ ಬಿ ಆ್ಯಂಡ್ ಎ ಪ್ಲಸ್ ಬಿ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಈಸ್ ನಥಿಂಗ್ ಬಟ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಗಾಗಲೇ ನಾವು ಕಲ್ತಿದ್ದೀವಿ ಸೊ ಇಲ್ಲಿ ಎ ಸ್ಥಾನದಲ್ಲಿ ಒಂದಿದೆ ಬಿ ಸ್ಥಾನದಲ್ಲಿ ಸೈನ್ ಎ ಇದೆ ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬದಲಾಗಿ ಇಲ್ಲಿ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ ಆಗುತ್ತೆ ದಟ್ ಈಸ್ ಅಂಡರ್ ರೂಟ್ ಸೊ ದಟ್ ಈಸ್ ನಥಿಂಗ್ ಬಟ್ ಅಂಡರ್ ರೂಟ್ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ ಇವಾಗ ಇಲ್ಲಿ ರೂಟ್ ಮತ್ತು ಸ್ಕ್ವೇರ್ ಇವೆರಡು ಕ್ಯಾನ್ಸಲೇಷನ್ ಆಗಿಬಿಡುತ್ತೆ ದ ರಿಮೈನಿಂಗ್ ಟರ್ಮ್ ಈಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಅಂಡರ್ ರೂಟ್ 1 ಮೈನಸ್ ಸೈನ್ ಸ್ಕ್ವೇರ್ ಎ ಇದೆಯಲ್ಲ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಏನು ಪಾತಂದರೆ ದಟ್ ಈಸ್ ನಥಿಂಗ್ ಬಟ್ ಕಾಸ್ ಸ್ಕ್ವೇರ್ ಎ ಯಾಕಪ್ಪ ಅಂತಂದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಇಫ್ ಯು ಟೇಕ್ ದ ಸೈನ್ ಸ್ಕ್ವೇರ್ ಎ ಟು ದ ರೈಟ್ ಹ್ಯಾಂಡ್ ಸೈಡ್ ಇಟ್ ವಿಲ್ ಬಿಕಮ್ 1 ಮೈನಸ್ ಸೈನ್ ಸ್ಕ್ವೇರ್ ಎ ದಟ್ ಈಸ್ ನಥಿಂಗ್ ಬಟ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎ ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1 ಅನ್ನೋಂಥ ಫಾರ್ಮುಲಾನ ಅಪ್ಲೈ ಮಾಡಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಬದಲಾಗಿ ಕಾಸ್ ಸ್ಕ್ವೇರ್ ಎಯನ್ನು ಇಡೋಣ ಅಂಡರ್ ರೂಟ್ ಸೊ ಇಲ್ಲಿ ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರ್ ಇವೆರಡು ಕ್ಯಾನ್ಸಲೇಷನ್ ಆಗಿಬಿಡುತ್ತೆ ಉಳಿದಿದ್ದಂಥ ಟರ್ಮು ಕಾಸ್ ಎ ಅಷ್ಟೇ ಇಂದ ಡಿನಾಮಿನೇಟರ್ ಇವಾಗ ನೋಡಿ ಕೊನೆಯದಾಗಿ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಈ ಡಿನಾಮಿನೇಟರ್ಲ್ಲಿರ್ತಕ್ಕಂಥ ಕಾಸ್ ಎ ಎರಡು ಅಂಶಗಳಿಗೆ ಸಂಬಂಧಪಡುತ್ತೆ ಅಂದರೆ 1 ಮತ್ತು ಸೈನ್ ಎಗೆ ಸೊ ಇದನ್ನು ಯಾವ ರೀತಿ ಬರೀಬಹುದು ದಟ್ ಈಸ್ ನಥಿಂಗ್ ಬಟ್ 1 ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇದೆ ಈ ಕಾಸ್ ಎ ಎರಡು ಅಂಶಗಳಿಗೆ ಸಂಬಂಧಪಡುತ್ತೆ 1 ಮತ್ತು ಸೈನ್ ಎಗೆ ಸೊ ದಟ್ ಈಸ್ ನಥಿಂಗ್ ಬಟ್ 1 ಬೈ ಕಾಸ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ 1 ಬೈ ಕಾಸ್ ಎ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಸೆಕ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ ದಟ್ ಈಸ್ ಸೈನ್ ಬೈ ಕಾಸ್ ಈಸ್ ನಥಿಂಗ್ ಬಟ್ ಟ್ಯಾನ್ ಎ ಸೊ ದ ಪ್ರೂಫ್ ಈಸ್ ಸೆಕ್ ಎ ಪ್ಲಸ್ ಟ್ಯಾನ್ ಎ ಧನ್ಯವಾದಗಳು ಈ ವಿಡಿಯೋ ತಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ ಸರ್ಕಲ್ಲಿ ಓದ್ತಿರ್ತಕ್ಕಂಥ ಎಸ್ ಎಸ್ ಎಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಳಿಸಿ ಆ ಮಕ್ಕಳಿಗೆ ಉಪಯೋಗ ಆಗ್ತಾಯಿದೆ ಅಂಥೇಳಿ ನಾನು ನಮ್ಮ ಗೋಕಾಕ್ ಶೈಕ್ಷಣಿಕ ವಲಯದಿಂದ ಈ ವಿಡಿಯೋನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಧನ್ಯವಾದಗಳು